ಅತ್ತೆ ತುಂಬಾ ಹಶುವಾಗ್ತಿದೆ, ಏನ್ ಅಡಿಗೆ ಮಾಡಿದೀರಾ? ಅಯ್ಯಯ್ಯೋ, ಎಲ್ರೂ ಬರೋ ಹೊತ್ತಾಯ್ತು, ಇನ್ನು ಅಡಿಗೆನೆ ಮಾಡಿಲ್ವಲ್ಲ ಪಿಂಕಿ. ಯಾಕತ್ತೆ? ಅದೇ ಆ ಮಾಯಂಗಿನೇ ಅಡಿಗೆ ಮಾಡಿ ಹೋಗ್ತೀನಿ ಅಂತ ಹೇಳಿದ್ಲು, ಮಾಡಿಲ್ಲ. ಮಾಯಂಗಿನ ಯಾರು? ಅದೇ ನಮ್ಮಲ್ಲೇ ನಿದಾಳಲ್ಲ, ವರ್ಲ್ಡ್ ಫೇಮಸ್. ಎಲ್ಲಿ ಹೋದ್ಲು? ಎಲ್ಲೋ ಹೋಗ್ತೀನಿ ಅಂತ ಹೇಳಿ ಹೋದ್ಲು, ಬೇಗ ಬಂದ್ಬಿಡ್ತೀನಿ ಅಂದ್ಲು. ಇನ್ನೂ ಬಂದಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲ ಅತ್ತೆ, ಅವಳು ಹೊರಗೆ ಹೋಗಿದ್ದಾಳೆ ಅಂದ್ರೆ ಮತ್ತೆ ಅಡಿಗೆ ಮನೇಲಿ ಸೌಂಡ್ ಮಾಡ್ತಿರೋದು ಯಾರು? ಯಾವಾಗೆ ಬಂದೆ? ಆಗ್ಲೇ ಬಂದೆ ಅಮ್ಮ. ಅಲ್ವೇ, ಬರೋದ್ ಲೇಟ್ ಅನ್ನೋದಾದ್ರೆ ಅಡಿಗೆ ಮಾಡಿಟ್ಟು ಹೋಗೋದಲ್ವೇನೆ? ಮಾಡ್ತಿದ್ದೀನಮ್ಮ. ಎಲ್ರು ಬಂದು ಊಟ ಕೂತ್ಕೊಂಡ್ಮೇಲೆ ಮಾಡ್ತೀಯಾ? ಇಲ್ಲಮ್ಮ, ಇವಾಗ್ಲೇ ಪಟ್ಟಂತ ಮಾಡಿ ಮುಗಿಸ್ಬಿಡ್ತೀನಿ. ಅದೇನು ಆಟ ಆಡ್ತೀಯೋ ಆಡ್ಕೊ, ಆದ್ರೆ ಅದನ್ನ ನಿನ್ನ ಮಟ್ಟಿಗೆ ನಿನ್ನ ತನಕ ಮಾತ್ರ ಇಟ್ಕೋಬೇಕು. ಹುಟ್ಟಿ ಬೇರೆ ಬಂದಿದ್ದಾಳಲ್ಲ ನಿನ್ನ ಕಿಮ್ಮಕ್ಕೆ ಕೊಡೋಕ್ಕೆ. ನಿನಗೀಗ ನಾಲ್ಕು ಗರಿ ಜಾಸ್ತಿ ಬಂದಿರತ್ತೆ ಹಾರಾಡೋದಕ್ಕೆ, ಆದರೆ ನೆನಪಿರಲಿ, ನಾನು ಅದನ್ನು ಕತ್ತರಿಸ್ತೀನಿ. ಈಗ ಪುಟ್ಟಿ ಆನಿವರ್ಸರಿ ಅದು ಇದು ಅಂತ ಹೇಳ್ತಾ ಇದ್ದಾಳೆ, ಯಾವ ಆನಿವರ್ಸರಿನೂ ನಡೆಯಲ್ಲ ಈ ಮನೇಲಿ. ನನ್ನ ಮಗ ನಿನ್ನನ್ನು ಕಟ್ಕೊಂಡಿರೋ ಕೆಟ್ಟ ದಿನನ ಪದೇ ಪದೇ ನೆನಪಿಸ್ಕೊಳ್ಳೋದು ಬೇಡ, ಅವನ ಪಾಡಿಗೆ ಅವನಿರಲಿ. ಏನು ಮಹಾ ಕೊಟ್ಟಿದ್ದೀರಾ ಈ ಒಂದು ವರ್ಷದಲ್ಲಿ? ಏನಾದರೂ ಗಿಫ್ಟ್ ಕೊಟ್ಟಿದ್ದೀನಾ ನನಗೆ? ಅದಕ್ಕೆ ಈ ಸತಿ ಆನಿವರ್ಸರಿಗೆ ನನ್ನ ಗಿಫ್ಟ್ ಬೇಕು. ನಿಮಗೆ ಏನು ಗಿಫ್ಟ್ ಕೊಡಬೇಕು ಅಂತ ನಮ್ಮ ಅಮ್ಮನ ಕೇಳಬೇಕು ಅಂದ್ಕೊಂಡಿದ್ದೀನಿ. ನನ್ನ ಕರ್ಮ, ನನಗೆ ಗಿಫ್ಟ್ ಕೊಡೋದಕ್ಕೂ ನಿಮ್ಮ ಅಮ್ಮನ ಹತ್ರ ಕೇಳಬೇಕಾ? ಅವ್ರಿಗಾದ್ರೆ ಒಂದು ಐಡಿಯಾ ಇರುತ್ತೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ. ಯಾಕೆ ಏನು ಕೊಡಬೇಕು ಅಂತ ನಿಮಗೆ ಗೊತ್ತಿಲ್ವಾ? ನನಗೇನು ಗೊತ್ತು ರೀ ಹೆಣ್ಮಕ್ಳಿಗೆ ಏನೇನು ಬೇಕು ಅಂತ. ಹಾಗಿದ್ರೆ ನನ್ನ ಕೇಳಿ ಹೇಳ್ತೀನಿ, ಒಂದೊಳ್ಳೆ ಸಿಲ್ಕ್ ಸಾರಿ, ಆಮೇಲೆ ಒಡವೆಗಳು, ಡೈಮಂಡ್ ರಿಂಗು, ಇದೆಲ್ಲ ಕೊಡಬೇಕು. ಡೈಮಂಡ್ಸ್ ಫಾರ್ ಎವರ್ ಗೊತ್ತಾ? ನಮ್ಮ ಪ್ರೀತಿನೂ ಯಾವಾಗಲೂ ಎವರ್ ಆಗಿರಬೇಕು ಅಂದರೆ ನೀವು ನನಗೆ ಡೈಮಂಡ್ ಗಿಫ್ಟೇ ಕೊಡಬೇಕು. ಹೌದಾ? ನೋಡ್ತೀನಿ. ಬಾಯ್ ಮಾತಿಗಾದರೂ ಕೊಡ್ತೀನಿ ಅಂದ್ರಾ?